ಅನಾಹುತವಾಗೋಗಿದೆ. ಏನ್ ಶೇಗ್ರಿ, ಯಾಕೆ ಇಷ್ಟ ಆದಂಗ? ಅದೇನ್ ಅಪಸರ ಆಯ್ತು? ನಮ್ಮ ಮನೆಯಲ್ಲಿರೋ ಅಮ್ಮನವರ ವಿಗ್ರಹ ತಾಳಿ ಕಿತ್ತು ಹೋಗಿದೆ, ಬೆಂಕಿ ಹತ್ತಿಕೊಂಡಿದೆ. ಅಯ್ಯೋ ದೇವರೇ, ಏನ್ ಹೇಳ್ತಾ ಇದ್ದೀರಾ ನೀವು? ಅದಕ್ಕೆ ಏನ್ ಮಾಡಬೇಕು ಈಗ? ಮನೆಯಲ್ಲಿರೋ ಜಾಗನೆ ಇಷ್ಟು, ಸೌದೆನ ಎಲ್ಲಂದ್ರಲ್ಲಿ ಬೀಸಾಕಿರ್ತೀರಾ, ಬೆಂಕಿ ಹತ್ತಿಕೊಂಡಿರುತ್ತೆ. ಜವಾಬ್ದಾರಿನೇ ಇಲ್ಲ ನಿಮ್ಮ ಮನುಷ್ಯರಿಗೆ. ಇನ್ನ ತಾಳಿ ಅದನ್ನ ರೇಷ್ಮೆ ದಾರದಲ್ಲ ಕಟ್ಟಿರ್ತೀರಾ, ಹಳೆ ದಾರದಲ್ಲಿ ಕಟ್ಟಿರ್ತೀರಾ, ಅದು ಹರಿದೋಗಿರುತ್ತೆ. ಅದಕ್ಕೆ ಯಾಕೆ ಇಷ್ಟು ತಲೆ ಕೆಡಿಸ್ಕೊಂಡಿದ್ದೀರಾ? ಇಲ್ಲ ಇಲ್ಲ, ನನಗೆ ಅನ್ಸುತ್ತೆ ಅಮ್ಮನವ್ರಿಗೆ ಅಪಚಾರವಾಗಿದೆ, ಖಂಡಿತ ಆಗಿದೆ. ನೋಡು ಶೇಖ್ರಿ, ತಮಾಷೆ ಮಾಡಬೇಡ. ಏನು ಸಾಕ್ಷಾತ್ ಅಮ್ಮನವ್ರೇ ಬಂದ್ಬಿಟ್ಟು ನಿಮ್ಮ ಮನೆ ವಿಗ್ರಹದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರಾ? ಯೋಚನೆ ಮಾಡ್ರಿ ಚಡಕ್ರೆ, ನೀವೇ ಏನಾದರೂ ಅನಾಚಾರ ಮಾಡಿದ್ರು ಮಾಡಿರಬಹುದು, ಬಹಳಷ್ಟು ವಿಷಯಗಳಿಗೆ ತಾವೇ ಅಲ್ವಾ ಕಾರಣಕರ್ತರು? ನೋಡಿ, ಯಾಕೆ ಹೀಗೆ ಹೇಳ್ತಾ ಇದ್ದೀರಾ? ಅವರವರ ನಂಬಿಕೆ ಅವರಿಗೆ ದೊಡ್ಡದೇ ಅಲ್ವಾ? ಒಂದ್ಸಲ ಹೋಗಿ ನೋಡೋದ್ರಲ್ಲಿ ಏನಿವಾಗ? ನೋಡಿಮ್ಮ, ನೀವು ಈ ಊರಿಗೆ ಹೊಸಬ್ರು ಅನ್ಸುತ್ತೆ, ನಿಮಗೆ ಇದೆಲ್ಲ ಗೊತ್ತಾಗಲ್ಲ, ನೀವು ಸುಮ್ಮನೆ ಇರಿ. ಇಲ್ಲ, ನನಗೂ ಹಾಗೆ ಅನ್ಸುತ್ತೆ. ಅಮ್ಮನವ್ರಿಗೆ ಏನು ಅಪಚಾರ ಆಗಿರಲೇಬೇಕು, ಇಲ್ಲದೇ ಇದ್ರೆ ಯಾಕೆ ಹೀಗಾಗುತ್ತೆ ಹೇಳಿ? ಯಾವತ್ತೂ ಹೀಗಾಗಿರಲಿಲ್ಲ. ಪಂಚಾಕ್ಷರಿ, ಶೇಖ್ರಿ ಬಡವ ಇರಬಹುದು, ಆದರೆ ಸುಳ್ಳು ಹೇಳೋನಲ್ಲ. ಅವನ ನಂಬಿಕೆ ಅವನಿಗೆ ದೊಡ್ಡದು. ಈಗ ಒಂದ್ಸರಿ ಹೋಗಿ ನೋಡಿದ್ರೆ ಏನೀಗ? ಆಯಾ, ನಮ್ಮ ಷಟ್ಕನ್ ಸತ್ಯವಂತಕ್ಕೆ ನಮಗೆ ಗೊತ್ತಿಲ್ವಾ? ಬಿಡಿ ಸರ್, ಮುತ್ತೈದೆ ಪೂಜೆ ಬೇರೆ ಇದೆ, ಇದರಿಂದ ಅದಕ್ಕೆ ಅಪಚಾರ ಆಗಬಾರ್ದಲ್ವಾ? ಒಂದ್ಸರಿ ಹೋಗಿ ನೋಡಿದ್ರಲ್ಲಿ ಏನ್ ತಪ್ಪಿದೆ? ಇದು ಯಾವ ಕರ್ಮ ರೀ? ಯಾರದೋ ಮನೆಯಲ್ಲಿ ಬೆಂಕಿ ಬಿದ್ರೆ ನಾ ಹೋಗ್ಬಿಟ್ಟು ಗರ್ಭಗುಡಿಲಿ ಯಾಕೆ ನೋಡ್ಬೇಕು ಅಂತ? ಏ ಶೇಖ್ರಿ, ತಲೆ ಕೆಟ್ಟಿದೇನೆ ನಿನಗೆ? ಪಂಚಾಕ್ಷರಿ, ಈಗ ನಾನು ಹೇಳ್ತಿದ್ದೀನಿ ಕೇಳು. ಒಂದ್ಸಲ ಹೋಗಿ ನೋಡಿದ್ರೆ ಏನೂ ಆಗಲ್ಲ ಅಲ್ವಾ? ಅಲ್ಲ ದೇಶಕ್ರೆ, ಮಾತಾಡಬೇಡ. ಈಗ ತಾನೇ ಹೇಳ್ತಿದ್ದೆ ಯಾಕೋ ಮನಸ್ಸಿಗೆ ನೆಮ್ಮದಿ ಇಲ್ಲ, ಏನೋ ಅನಾಹುತ ಆಗೋದ್ರು ಸೂಚನೆ ಸಿಗ್ತಿದೆ ಅಂತ. ಇದು ಅದರದೇ ಸೂಚನೆ ಆಗಿರಬಹುದಲ್ವಾ? ನಡೀರಪ್ಪ, ಬನ್ನಿ. ನನಗೇನೋ ಕೆಲಸ ಆಗಿಲ್ಲ ಅನ್ನಿಸ್ತಿದೆ. ಭೈರವ, ನಿಮ್ಮ ಅವನಿಗೆ ಸ್ವಲ್ಪ ಬಾಯಿ ಮುಚ್ಕೊಂಡಿರೋದಕ್ಕೆ ಹೇಳು. ಆಗೋ ಕೆಲಸದಲ್ಲಿ ಅಪ್ಪದ್ದ ನೋಡಿದ್ರೆ ಸರಿಯಾದ ಪಾಠ ಹೇಳ್ಕೊಡ್ಬೇಕಾಗುತ್ತೆ. ರುದ್ರ, ಸ್ವಲ್ಪ ಸುಮ್ಮನಿರು, ಕೆಲಸ ಆಗ್ತಾ ಇದೆ, ಅದು ನನ್ನ ಗಮನಕ್ಕೆ ಬಂತಿದೆ. ಒಳ್ಳೆ ಕೆಲಸಕ್ಕೆ ಬಂದಿರುವಾಗ ಅಶುಭ ನುಡಿಬೇಡ. ಅಡಿಕೆ, ಶುಕ್ರವಾರ ಪರಮೇಶ್ವರನ ಶಕ್ತಿ ತುಂಬಿಕೊಳ್ತಾ ಇದ್ದಂತ ಅಮ್ಮನವರ ಮಾಂಗಲ್ಯ ಇಲ್ಲಿದೆ ನೋಡು. ಯಾರಪ್ಪ ನೀನು? ನಿಮ್ಮನ್ನ ನೋಡಿದ್ರೆ ನಾನು ನೋಡಿದ್ರೆ ನಮ್ಮ ತಾತನ ಆಗಿದ್ದೀರಾ. ನಿಮ್ಮ ಮುಖದಲ್ಲಿ ಏನೋ ಒಂಥರ ಕಳೆ, ನಿಮ್ಮನ್ನ ನೋಡ್ತಾ ಇದ್ರೆ ಹೀಗೆ ಕೈ ಮುಗಿತಾ ಇರಬೇಕು ಅಂತ ಅನ್ಸುತ್ತೆ. ಆದರೆ ನೀವ್ಯಾಕೆ ನಮ್ಮ ಹುಡುಗಿ ಕೈ ಮುಗಿದ್ರಿ? ನಿಮ್ಗೇಮೇ ಅರ್ಥ ಆಗ್ತಾ ಇಲ್ವಲ್ಲ. ನಿಮ್ಮ ಹುಡುಗಿ ಅಂದರೆ? ಅದೇ ಅಮೃತ. ಅವ್ರು ನಿನಗೇನಾಗಬೇಕು? ಅದಿರಲಿ ಸರ್, ನಮಸ್ಕಾರ ಯಾಕೆ ಮಾಡಿದ್ರಿ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಅವರು ನನ್ನ ದೇವತೆ, ಅವ್ರನ್ನ ನೋಡ್ತಾ ಇದ್ರೆ ದಿನ ಹಬ್ಬ ಮಾಡ್ದಾಗುತ್ತೆ. ಅವ್ರಂದ್ರೆ ನನಗೆ ತುಂಬ ಇಷ್ಟ. ಕನಸು ಕಾಣೋದು ಬಿಡು, ಆಕೆಯಿಂದ ದೂರ ಇದ್ಬಿಡು. ಅದು ನಿನಗೂ ಒಳ್ಳೆಯದು,
ಆಕೆಗೂ ಒಳ್ಳೇದು. ಏನ್ ಸರ್ ನೀವು, ನಾನು ಯಾವಾಗಲೂ ಅವ್ರ ಜೊತೆನೇ ಇರಬೇಕು, ಅವ್ರಿಗೆ ಇನ್ನೂ ಸ್ವಲ್ಪ ಹತ್ರ ಆಗಬೇಕು ಅಂತ ಏನೇನೋ ಪ್ಲಾನ್ ಮಾಡಿ ಕಷ್ಟ ಪಡ್ತಾ ಇದ್ದೀನಿ. ಆದ್ರೆ ನೀವು ನೋಡಿದ್ರೆ ಹೀಗೆ ಹೇಳ್ತಾ ಇದ್ದೀರಲ್ಲ. ಹೇಳಿದ್ದು ಕೇಳು. ಆ ಹುಡುಗಿ ನಿನಗೆ ದಕ್ಕೋದಿಲ್ಲ. ಸಿಗದೇ ಇರೋ ವಿಷಯಗಳ ಬಗ್ಗೆ ತಲೆ ಕೆಡಿಸ್ಕೋಬಾರದು. ಅಮ್ಮನವ್ರ ಆಟ ಬೇರೆನೇ ಇದೆ. ಬೇರೆ ಹುಡುಗಿನ ಹುಡುಕಿ ಮದುವೆ. ಸರ್ ನೀವು ದೊಡ್ಡವರು, ನಮ್ಮಂತ ಲವರ್ಸ್ ನೋಡಿ ಪ್ರೀತಿಯಿಂದ ಆಶೀರ್ವಾದ ಮಾಡಬೇಕು. ಆದರೆ ನೀವು ಫಸ್ಟ್ ಮೀಟಲ್ಲೇ ಬಿಟ್ಬಿಡು ಅಂತ ಇದ್ದೀರಲ್ಲ. ಅಮ್ಮನವ್ರ ದರ್ಶನಕ್ಕೆ ಬಂದಿದ್ದೀನಿ, ಕಾಪಾಡ್ತಾರೆ ಅಂತ ಹೂವಿನ ಥರ ನೋಡ್ಕೋತೀನಿ ಅಮೃತ ಅವ್ರನ್ನ. ಅಮ್ಮನವರು ನಮ್ಮಿಬ್ಬರನ್ನ ಒಂದು ಮಾಡಿದ್ರೆ ಸಾಕು. ನೀವು ಒಂದು ಆಶೀರ್ವಾದ ಮಾಡಿಬಿಡಿ. ಅಮ್ಮನವ್ರ ಮನಸ್ಸಿನಲ್ಲಿ ಇದ್ದಾಗ ಆಗಲಿ. ತಡೆಯೋದಕ್ಕೆ ನಾನು ಯಾರು, ನೀನು ಯಾರು? ಸರ್ ಅಮೃತ ಅವ್ರಿಗೆ ಯಾಕೆ ನಮಸ್ಕಾರ ಮಾಡಿದ್ರಿ ಅಂತ ಹೇಳಲೇ ಇಲ್ಲ ನೀವು. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಗೊತ್ತಾಗಬೇಕಾಗಿಲ್ಲ. ಕೆಲವು ಪ್ರಶ್ನೆಗಳು ಪ್ರಶ್ನೆಗಳಾಗಿದ್ದರೆ ಮನಸ್ಸಿಗೆ ಸಮಾಧಾನ. ಆದರೂ ಇವ್ರು ಯಾಕೆ ನಮಸ್ಕಾರ ಮಾಡಿದ್ರು? ಇವರೇ ನಮಸ್ಕಾರ ಮಾಡಿದ್ರು ಅಂತಂದರೆ ನಮ್ಮ ಹುಡುಗಿ ಎಷ್ಟು ಗ್ರೇಟ್ ಆಗಿರಬೇಕು. ಎಷ್ಟೇ ಕಷ್ಟಪಟ್ಟರು ಅಮ್ಮನವರ ಶಕ್ತಿ ಕಡಿಮೆ ಆಗ್ತಾ ಇಲ್ಲ. ಎಷ್ಟೇ ಪ್ರಯತ್ನ ಪಟ್ಟರು ಅವಳನ್ನ ಕಟ್ ಹಾಕೋಕ್ ಆಗ್ತಾ ಇಲ್ಲ. ಮಾಂಗಲ್ಯ ಕದ್ದಾಗಿದೆ ಕಡಕಿ. ಅಮ್ಮನವ್ರಿಗೆ ಮುತ್ತೈದೆ ಪೂಜೆ ಸಂಪನ್ನ ಆಗೋದಿಲ್ಲ. ಪೂಜೆ ಮುಗಿಯೋವರೆಗೂ ಅಮ್ಮನವ್ರ ಕತ್ತಿಗೆ ಅಸಲಿ ತಾಳಿ ಬೀಳದೇ ಇರೋ ಹಾಗೆ ಎಲ್ಲ ವ್ಯವಸ್ಥೆ ಮಾಡಿ ಆಗಿದೆ. ಅಮ್ಮನವರು ಕೈವಶ ಆಗೇ ಆಗ್ತಾರೆ. ವಿರೂಪಾಕ್ಷ, ಅಮ್ಮನವರ ಮುಖಭಾವ ಗಮನಿಸಿದ್ಯಾ? ಏನು ಆಗದೇ ಇರೋರ್ ಥರ ಇನ್ನೂ ನಗ್ತಾ ಇದ್ದಾರೆ. ಶಕ್ತಿ ಸಂಚಯ ಆದವ್ರ ಥರ ಇನ್ನು ಮುಖ ಹೊಡಿತಾ ಇದೆ. ಇನ್ನು ಎಂಥ ಶಕ್ತಿ ಇದೆ ಆ ಮೂರ್ತಿಯಲ್ಲಿ? ಅಮ್ಮನವರಿಗೆ 10 ಅವತಾರ, 100 ರೂಪ. ತಾಳಿ ತೆಗೆದ ಮಾತ್ರಕ್ಕೆ ಆ ತಾಯಿಯ ಶಕ್ತಿ ಕಡಿಮೆ ಆಗಲ್ಲ ಕಡಕಿ. ನೀನು ಹೇಳ್ತಾ ಇರೋದು ಸರಿ ಭೈರವ. ನಾವು ಮತ್ತೊಂದು ಕಡೆಯಿಂದ ದಾಳಿ ಮಾಡಬೇಕು. ಮೂಲಕ್ಕೆ ಕೈ ಹಾಕೋಣ. ತಾಳಿ ತೆಗೆದ್ರೆ ಅಮ್ಮನವರಿಗೆ ಮಹಾಶಿವನ ಅನುಗ್ರಹನೂ ಇರಲ್ಲ. ಅಮ್ಮನವರ ಶಕ್ತಿನೂ ಕಡಿಮೆ ಮಾಡೋಣ. ಹೌದು ವಿರೂಪಾಕ್ಷ, ಶ್ರೀಚಕ್ರ ಉದ್ಭವ ಆದ ಮೇಲೆ ಅದನ್ನ ಕಲ್ಯಾಣಿಲಿ ಮುಳುಗಿಸೋ ಸಂಪ್ರದಾಯ ಇದೆ ತಾನೆ? ಕಲ್ಯಾಣಿಲಿ ಒಂದು ಆಮೆ ಇದೆ, ಅದು ದೇವಸ್ಥಾನ ಕಟ್ಟಿಸಿದಾಗ್ಲಿಂದ ಇದೆ ಅನ್ನೋದು ನಂಬಿಕೆ. ಪ್ರತಿ ಉತ್ಸವದಲ್ಲಿ ಶ್ರೀಚಕ್ರವನ್ನ ಕಲ್ಯಾಣಿಯಲ್ಲಿ ಮುಳುಗಿಸಿದಾಗ ವಿಷ್ಣು ಕೂರ್ಮರೂಪಿಯಾಗಿ ಶ್ರೀಚಕ್ರವನ್ನ ತನ್ನ ಬೆನ್ನ ಮೇಲೆ ಹೊತ್ತು ಮೇಲೆ ತರ್ತಾನೆ ಅನ್ನೋದು ಪ್ರತೀತಿ. ಈಗಲೂ ಅಷ್ಟೇ, ಉತ್ಸವದಲ್ಲಿ ಶ್ರೀಚಕ್ರವನ್ನ ಕಲ್ಯಾಣಿಯಲ್ಲಿ ಮುಳುಗಿಸಿದಾಗ ಒಂದು ಆಮೆ ತನ್ನ ಬೆನ್ನು ಮೇಲೆ ಶ್ರೀಚಕ್ರವನ್ನು ಹೊತ್ತು ಮೇಲೆ ತರುತ್ತೆ. ಆದರೆ ಆಮೆ ಕಾಣಿಸೋದಿಲ್ಲ, ಶ್ರೀಚಕ್ರ ತನಗೆ ತಾನೇ ಮೇಲೆ ಬರುತ್ತೆ. ಹಾಗಾದ್ರೆ ನಾವು ಇಡೀ ಕಲ್ಯಾಣಿನ ನಮ್ಮ ಕೈವಶಕ್ಕೆ ತಗೊಳ್ಬೇಕು. ಏನು, ಇಡೀ ಕಲ್ಯಾಣಿನ ನಮ್ಮ ಕೈವಶಕ್ಕೆ ತಗೊಳದ? ಹೌದು, ಕಲ್ಯಾಣಿಯ ಪ್ರತಿ ಅಂಗುಲ, ಹನಿ ನೀರು, ಸುತ್ತಲಿನ ವಾಯು ಎಲ್ಲವನ್ನೂ ನಮ್ಮ ವಶಕ್ಕೆ ತಗೊಳ್ಳೋಣ. ದೈವಿ ಶಕ್ತಿ ಇದೆ ಆ ಕಲ್ಯಾಣಿಲಿ, ಇಡೀ ಕಲ್ಯಾಣಿನ ಕೈವಶಕ್ಕೆ ತಗೊಳ್ಳೋದು ಸಾಧ್ಯನಾ? ಸಾಧ್ಯ. ನಾಳೆ ಸಂಜೆ ಗೋಧೂಳಿ ಮುಹೂರ್ತಕ್ಕೆ ಮುತ್ತೈದೆ ಪೂಜೆ. ಅಲ್ಲಿ ತನಕ ತ್ರಿಪುರ ಸುಂದರಿ ಅಮ್ಮನವರ ಈ ಮಾಂಗಲ್ಯ ಹುತ್ತ ಬಿಟ್ಟು ಅವಳ ಕತ್ತು ಸೇರಬಾರ್ದು. ಈಗಲಾದರೂ ಬಗ್ಬೇಕು ಆ ನಿನ್ನ ಅಮ್ಮನವರು ವಿರೂಪಾಕ್ಷ.